ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈಸೂರು ದೊಡ್ಡಗಡಿಯಾರ. ಅದು ನೋಡಿದ್ರಲ್ಲ ಟವರ್, ಅದಕ್ಕೆ ದೊಡ್ಡಗಡಿಯಾರ ಅಂತ ಹೆಸರು. ಮೈಸೂರಲ್ಲಿ ಫೇಮಸ್, ತುಂಬ ವರ್ಷದಿಂದ ಇರೋದು. ನಾನಿವತ್ತು ಮೈಸೂರಲ್ಲಿ ಸ್ಯಾರಿ ಶಾಪಿಂಗ್, ಡ್ರೆಸ್ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ನೋಡ್ತಾ ಇರೋದು ಗಾಂಧಿ ಸ್ಕ್ವೇರ್. ಈ ಗಾಂಧಿ ಸ್ಕ್ವೇರ್ ಹತ್ರನೇ ಆ ಅಂಗಡಿ ಇರೋದು, ಫೇಮಸ್ ಅಂಗಡಿ. ಹೋಲ್ಸೇಲಲ್ಲೂ ಸಿಗುತ್ತೆ, ಅಂದರೆ ರೀಟೇಲ್ ಹೋಲ್ಸೇಲ್ ಅಂತ ಏನಿಲ್ಲ, ನೀವು ಎಷ್ಟಾದರೂ ತೊಗೊಳ್ಳಿ, ಅಲ್ಲಿ ಫಿಕ್ಸ್ಡ್ ಪ್ರೈಸ್ ಬಟ್ ರೇಟ್ ರೀಸನೇಬಲ್. ಇದು ಇರೋದು ಮೈಸೂರು ಕೋಆಪ್ರೇಟಿವ್ ಬ್ಯಾಂಕ್ ಲಿಮಿಟೆಡ್ ಪಕ್ಕ. ಇದು ಬ್ಯಾಂಕ್ ಕೂಡ ತುಂಬ ಹಳೆಯದು ಮೈಸೂರಲ್ಲಿ, ಅದ್ರ ಪಕ್ಕನೇ ಇರೋ ಅಂಗಡಿ. ಯಾವುದು ನೋಡಿ, ಮೈಸೂರಲ್ಲಿ ಇರೋರಿಗಾದರೆ ಗೊತ್ತಿರುತ್ತೆ, ಸುಮಂಗಲಿ ಸಿಲ್ಕ್ಸ್ ಅಂತ. ಫೋರ್ ಸ್ಟೋರೇಜ್ ಬಿಲ್ಡಿಂಗ್, ತುಂಬ ಫೇಮಸ್. ಎಲ್ಲ ಹಳ್ಳಿ ಕಡೆಯಿಂದ, ಊರ ಕಡೆಯಿಂದ ಎಲ್ಲ ಬಂದು ಇಲ್ಲಿ ಶಾಪಿಂಗ್ ಮಾಡ್ತಾರೆ, ಎಸ್ಪೆಷಲಿ ಮದುವೆಗೆ ಅಂತ ತುಂಬ ಜಾಸ್ತಿ ತೊಗೊಂಡೋಗ್ತಾರೆ. ಸಖತ್ ರಶ್ ಇರುವಂತಹ ಅಂಗಡಿ ಇದು. ನಾನು ಮೈಸೂರಿಗೆ ಬಂದಾಗ ಯಾವಾಗಲೂ ಇಲ್ಲಿ ಟೈಮ್ ಇದ್ದರೆ ವಿಸಿಟ್ ಕೊಡ್ತೀನಿ, ನಾನು ಇಲ್ಲೇ ಶಾಪಿಂಗ್ ಮಾಡೋದು. ವೆರಿ ಫಸ್ಟ್ ಸ್ಯಾರಿ ನನಗೆ ಇಷ್ಟ ಆಗಿದ್ದು, ಯೆಲ್ಲೋ ಕಲರ್ ಬಾರ್ಡರ್ ಚೆನ್ನಾಗಿತ್ತು. ಇದು ಬ್ಲೂ ಕಲರ್ಗೆ ಬಾರ್ಡರು, ಇನ್ನು ಸುಮಾರು ಯೆಲ್ಲೋ ಕಲರ್ದು ಸಿಕ್ತು ನನಗೆ, ಅದೆಲ್ಲ ನನ್ನ ಹತ್ರ ಕಲರ್ ಇತ್ತು. ಇದು ಸಿಲ್ಕ್ ಮಿಕ್ಸ್ ಕಾಟನ್ ಸ್ಯಾರೀಸ್, ರೇಂಜ್ ಬಂದು ನಿಮಗೆ 500 ಮೇಲೆ 600, 650, 700 ತನಕನೂ ಸಿಗುತ್ತೆ. ತುಂಬ ವೆರೈಟೀಸ್ ಇರುತ್ತೆ. ಡೈಲಿ ವೇರ್ ಸ್ಯಾರೀಸು ಕಡಿಮೆಗೆ ಸಿಗುತ್ತೆ, ಈವನ್ 200 ಸ್ಯಾರೀಸ್ ಶುರು. ಈ ಸ್ಯಾರಿ ನಿಮಗೆ ಜ್ಞಾಪನ ಇದೆಯಾ, ಬೆಂಗಳೂರಲ್ಲಿ ನಾನು ಭೈರಪ್ಪ ಸರ್ಕಲ್ಲಿ ತೊಗೊಂಡಿದ್ದೆ 1000 ರುಪೀಗೆ, ಸೇಮ್ ಸ್ಯಾರಿ ವಿತ್ ಬಾರ್ಡರು 950. ತುಂಬ ಸೀರೆಗಳಿರುತ್ತೆ, ಕಾಟನ್ ಸೀರೆ, ಡೈಲಿ ವೇರ್ ಸ್ಯಾರೀಸ್, ಮಿಕ್ಸ್ ಕಾಟನ್ ಸಿಲ್ಕ್ ಮಿಕ್ಸ್ ಸ್ಯಾರೀಸು, ಕಲೆಕ್ಷನ್ಸ್ ತುಂಬ ಇದೆ. ಬೆಂಗಳೂರಿಗೆ ಕಂಪೇರ್ ಮಾಡಿದಾಗ ನಿಮಗೆ ಮೈಸೂರಲ್ಲಿ ಈ ಪ್ಲೇಸಲ್ಲಿ ಈ ಸ್ಯಾರಿ ಅಂಗಡಿಯಲ್ಲಿ ತುಂಬ ಕಡಿಮೆ ರೇಟು. ಇದು 750. ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇಷ್ಟೊತ್ತು ಗ್ರೌಂಡ್ ಫ್ಲೋರಲ್ಲೇ ನೋಡಿದ್ದು, ಡೈಲಿ ವೇರ್ ಸ್ಯಾರೀಸ್ ಫ್ರಮ್ 200 ರುಪೀಸ್ ಶುರು ಆಗುತ್ತೆ. ಕಾಟನ್ ಸ್ಯಾರೀಸ್ ಹಾಗೂ ಜಾರ್ಜೆಟ್ ಸ್ಯಾರೀಸ್ಗಳು ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ನಾನು ಯೂಶ್ವಲಿ ಇಲ್ಲಿ ಜಾಸ್ತಿ ಶಾಪಿಂಗ್ ಮಾಡೋದು. ಇಲ್ಲಿ ಡಿಸೈನರ್ ವೇರ್, ಕ್ಯಾಟಲಾಗ್ ಸ್ಯಾರೀಸ್, ಸಿಲ್ಕ್ ಸ್ಯಾರೀಸ್ಗಳ ಫ್ಲೋರ್ ಇದು, ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ನಾನು ಇಲ್ಲೇ ನನ್ನ ಕಳೆದ ವೀಡಿಯೋಗಳಲ್ಲಿ ಸಿಲ್ಕ್ ಸ್ಯಾರೀಸ್ ತೋರಿಸಿದ್ದೆ, ನಾನು ಅದನ್ನು ಇಲ್ಲಿ ತೊಗೊಂಡಿದ್ದು. ಈಗ ಇಲ್ಲಿ ಒಂದು ಸ್ಯಾರೀಸ್ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 3-4 ಸ್ಯಾರೀಸ್ ಇಟ್ಕೊಂಡಿದ್ದೀನಿ. ಇದು ರೆಡ್ ಕಲರು, ಚೆನ್ನಾಗಿತ್ತು. 1100 ಏನೋ ರೇಟ್ ಇದು. ಇದು ಡಿಸೈನರ್ ಸ್ಯಾರಿ, ಫುಲ್ ಪ್ಲೇನ್ ಸ್ಯಾರೀಸು, ಅದಕ್ಕೆ ಬಾರ್ಡರ್ ಚೆನ್ನಾಗಿ ಗ್ರ್ಯಾಂಡಾಗಿರುತ್ತೆ, ಬ್ಲೌಸ್ ಗ್ರ್ಯಾಂಡಾಗಿರುತ್ತೆ, ಡಿಫ್ರೆಂಟ್ ಕಲರ್ಸ್ ಇರುತ್ತೆ. ಅಂದರೆ ನಿಮಗೆ ಡಿಸೈನರ್ ಸ್ಯಾರೀಸ್ ಅಂದರೆ ಗೊತ್ತಿರುತ್ತಲ್ಲ, ಒಂದೊಂದೇ ಸ್ಯಾರೀಸ್ಗಳು ಬರೋದದು, ಅದರಲ್ಲಿ ಬೇರೆ ಕಲರ್ಗಳು ಸಿಗಲ್ಲ. ಸುಮಾರು ಸೀರೆ ಇಷ್ಟ ಆಗಿತ್ತು, ಬಟ್ ಕಲರ್ ನನ್ನ ಹತ್ರ ಇತ್ತು ಅಂತ ಕ್ಯಾನ್ಸಲ್ ಮಾಡಿದೆ. ನಿಮಗೆ ನೋಡೋದಕ್ಕೆ ತುಂಬ ಡಲ್ ಅನ್ನಿಸ್ಬೋದು ಅಥವಾ ಬ್ರೈಟ್ ಆಗಿಲ್ಲ ಅನ್ನಿಸ್ಬೋದು, ಬಟ್ ಸ್ಯಾರೀಸ್ಗಳು ಅಲ್ಲಿ ನೋಡಿದಾಗಂತೂ ಎಲ್ಲನೂ ನಂಗೆ ಇಷ್ಟ ಆಯಿತು. ಒಂದು ಸ್ಯಾರಿ ಈಗ ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಇದು 3000 ಸ್ಯಾರಿ, ಎಷ್ಟು ಭಾರ ಇತ್ತು ಅಂತೀರಾ? ಇದು 4.5 ಸಾವಿರ, ರಾ ಸಿಲ್ಕ್ದು. ಇದು ಕೂಡ ಹೆವಿ ವರ್ಕ್ ವಿತ್ ಆಲ್ ಬೀಚ್, ಮುತ್ತುಗಳ ಹಾಕಿ ಮಾಡಿದ್ರು, ಚೆನ್ನಾಗಿತ್ತು. 3.5 ಸಾವಿರ ಏನೋ ಸ್ಯಾರಿಗಳು. ಈ ಫ್ಲೋರಲ್ಲಿ ಪೂರ ಕುರ್ತೀಸ್ಗಳು, ಲೆಗ್ಗಿಂಗ್ಸ್, ಜೆಗ್ಗಿಂಗ್ಸ್, ಟೀಶರ್ಟ್ಸ್, ಟಾಪ್ಸ್ ಹಾಗೂ ಡ್ರೆಸ್ ಮಟೀರಿಯಲ್ಗಳು ಸಿಗುವಂಥ ಫ್ಲೋರ್ ಇದು. ನನಗೆ ಕೆಲವು ಇಷ್ಟ ಆಯಿತು, ಅದನ್ನು ತೋರಿಸ್ತಾ ಇದ್ದೀನಿ. ಇದು ರೇಂಜ್ ಬಂದು ನಿಮಗೆ 400 600, 700, 800 ತನಕ ಇರುತ್ತೆ. ಇದೂ ಅದೇ ಫ್ಲೋರಲ್ಲಿ, ಇದು ಸ್ವಲ್ಪ ಎಕ್ಸೆಲ್ ಸೈಜ್ಗಳದು, 850, 900, 950 ರೇಂಜಲ್ಲಿ ಇರುತ್ತೆ. ಮುಂದೆ ಕೂಡ ಡಿಸೈನ್ ಇದೆ, ಹಿಂದೆ ಕೂಡ ಡಿಸೈನ್ ಇದೆ. ಈಗ ಗೌನ್ ಫ್ಯಾಷನಲ್ಲಿದೆ ಅಲ್ವಾ, ಗೌನ್ ತೊಗೊಳೋದಕ್ಕಾಗಲ್ಲ ಅನ್ನೋರು ಇಂಥದ್ದು ತೊಗೊಳ್ಬೋದು, ಚೆನ್ನಾಗಿರುತ್ತೆ. ಅನಾರ್ಕಲಿ ಡಿಸೈನಲ್ಲಿ ಎಕ್ಸೆಲ್ ಸೈಜ್ದು ಇದೆಲ್ಲ. ಇದು ಫೋರ್ತ್ ಫ್ಲೋರಲ್ಲಿ ಹೊಸದಾಗಿ ಫ್ಲೋರ್ ಮಾಡಿರೋದು, ಪೂರ ಬರೀ ಗೌನ್ಗಳೇ ಇರೋದು. ನಾನು ಥರ್ಡ್ ಫ್ಲೋರ್ಗೆ ಹೋಗಲಿಲ್ಲ, ಅಲ್ಲಿ ನಂಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಥರ್ಡ್ ಫ್ಲೋರಲ್ಲಿ ಕೂಡ ಕೆಲವು ಡ್ರೆಸ್ಗಳಿರುತ್ತೆ, ಅಲ್ಲಿ ರೆಡಿ ಡ್ರೆಸ್ಗಳಿರುತ್ತೆ. ಇದು ಪೂರ ಗೌನ್ಗಳು, ರೆಡಿ ಡ್ರೆಸ್ ಫುಲ್ ಸೆಟ್ ಎಕ್ಸೆಲ್ ತನಕ ಇರುತ್ತೆ. ಎಸ್ ಸೈಜಿಂದ ಎಕ್ಸೆಲ್ ತನಕ ಸೇಮ್. ಈ ಡ್ರೆಸ್ ಅಂದೊಳಗೆ ಪ್ರಿನ್ಸೆಸ್ ಹಾಕೋ ಥರ ಇತ್ತು. ರೇಂಜ್ ಬಂದು ನಿಮಗೆ 3700-4500 ತನಕ ಸಿಗುತ್ತೆ. ಕೋಲ್ಡ್ ಶೋಲ್ಡರ್ಸ್, ಹಾಫ್ ಶೋಲ್ಡರ್ಸ್, ವೆಲ್ವೆಟ್, ಟಿಶ್ಯೂ, ನೆಟ್, ಜರ್ದೋಸಿ ವರ್ಕ್ ಅಂತ ಹೇಳ್ತಿರಲ್ಲ ಅಂಥದ್ದೆಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ನಿಮ್ಮ ಫೋಟೋಲಿ ಅಷ್ಟೊಂದು ಕ್ಲಿಯರಾಗಿ ಕಾಣ್ತಾ ಇಲ್ಲ,
ನಾನು ಫೀಲ್ ಮಾಡಿದ್ದು ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿತ್ತು. ಹೆವಿಯಾಗಿ ತುಂಬ ಗ್ರ್ಯಾಂಡಾಗಿ ಕಾಣುವಂಥ ಡ್ರೆಸ್ಗಳು ನಿಮಗೆ ಸೇಮ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಸ್ವಲ್ಪ ಜಾಸ್ತಿ ಇಲ್ಲ. ಬಟ್ ಅಲ್ಲಿ ಫಿಕ್ಸ್ಡ್ ರೇಟ್, ರೀಸನೇಬಲ್ ರೇಟ್, ನೋ ಬಾಗೇನ್, ತುಂಬ ಚೆನ್ನಾಗಿರುತ್ತೆ ಡ್ರೆಸ್ಗಳು. ಜಾಸ್ತಿ ಕೊಟ್ಟಿದ್ದೀವಿ ಅಂತ ಯಾವತ್ತೂ ಅನಿಸಲ್ಲ, ಎಲ್ಲ ಸೈಜ್ದು ಸಿಗುತ್ತೆ. ಈಗ ನಮ್ಮ ಶಾಪಿಂಗ್ ಮುಗಿಸಿ ನಾವು ಮನೆ ಕಡೆ ಹೊರಟ್ವಿ. ನೋಡಿ, ಕತ್ಲೆ ಆಗ್ಬಿಟ್ಟಿದೆ. ಆಗಲೇ ನಾವು ಇನ್ನೂ ಒಂದು ಅಂಗಡಿಗೆ ಹೋಗಬೇಕಿತ್ತು. ನಾನು ಯೂಶ್ವಲಿ ಒಂದಲ್ಲ ಎರಡು ಅಂಗಡಿಗೆ ಹೋಗ್ತೀನಿ, ಇಲ್ಲಿ ಶಾಪಿಂಗ್ ಆಗಿದೆ. ಬಟ್ ಸ್ಟಿಲ್ ಒಂದು ವಿಸಿಟ್ ಕೊಡೋಣ ಅಂತ ಎವ್ರಿ ಟೈಮ್ ಹೋಗ್ತೀನಿ. ಈಗ ಮನೆ ಕಡೆ ಹೊರಟಿದ್ದೀವಿ. ನಮ್ಮ ರಾಜರ ಸ್ಟ್ಯಾಚು ನೋಡ್ಬೋದು ಮುಂದೆ, ಅರಮನೆ ಕೂಡ ಹಿಂದೆ ನೋಡ್ತಾ ಇದ್ದೀರಾ. ವೀಕೆಂಡ್ ಆಗಿರೋದ್ರಿಂದ ಲೈಟಿಂಗ್ಸ್ ಹಾಕಿದ್ದಾರೆ, ಚೆನ್ನಾಗಿ ಕಾಣ್ತಾ ಇದೆ. ಬನ್ನಿ, ಒಂದು ಸರ್ಕಲಲ್ಲಿ ಸುತ್ತಬಿಟ್ಟು ನಿಮಗೆ ತೋರಿಸ್ತೀನಿ ಅರಮನೆನ. ಮೈಸೂರಲ್ಲಿ ಒಂದೊಂದು ಸರ್ಕಲಲ್ಲೂ ಕೂಡ ರಾಜರ ಸ್ಟ್ಯಾಚ್ಯೂಸ್ಗಳಿದೆ. ಅರಸು ರೋಡ್ ಅಂತ ಇದೆ, ಅಲ್ಲಿ ಕೂಡ ಒಂದು ರಾಜರ ಸ್ಟ್ಯಾಚು ಇದೆ. ಇದು ಒಡೆಯರ್ರವರ ಸ್ಟ್ಯಾಚು. ಈಗ ನೋಡಿ, ಸರ್ಕಲ್ ಸುತ್ತಬಿಟ್ಟು ನಿಮಗೆ ಅರಮನೆ ತೋರಿಸ್ತಾ ಇದ್ದೀನಿ. ಇದು ಸೈಡ್ ಎಂಟ್ರಿ. ಇದು ನಮ್ಮ ಮನೆಗೆ ಹೋಗುವ ರೋಡ್, ಹೊಸದಾಗಿ ಮಾಡಿದ್ದಾರೆ, ಚೆನ್ನಾಗಿ ಬ್ರಾಡ್ ಆಗಿದೆ. ನಮ್ಮ ಮನೆಯವ್ರಿಗೆ ಮೈಸೂರಲ್ಲಿ ಕಾರ್ ಡ್ರೈವ್ ಮಾಡೋದು ಅಂದರೆ ತುಂಬ ಇಷ್ಟ. ಫ್ರೀ ಆಗಿರುತ್ತೆ, ಟ್ರಾಫಿಕ್ ಇರೋದಿಲ್ಲ, ಪೊಲ್ಯೂಷನ್ ಇರೋದಿಲ್ಲ, ಫ್ರೀಯಾಗಿ ಫಾಸ್ಟಾಗಿ ಓಡಿಸ್ಬೋದು ಕಾರ್ ಅಂತ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಈ ಸ್ಟ್ರೀಟ್ ಇವಾಗ ತಾನೇ ಹೊಸದಾಗಿ ಮಾಡಿದ್ದಾರೆ, ಹೊಸ ಲೈಟು, ಹೊಸ ರೋಡು, ಹೊಸ ಫುಟ್ಪಾತು, ತುಂಬ ಚೆನ್ನಾಗಿದೆ. ಇವತ್ತಿಗೆ ಇಷ್ಟು ಶಾಪಿಂಗು. ನಾಳೆ ಬೆಳಿಗ್ಗೆ ಇನ್ನೂ ಒಂದು ಅಂಗಡಿಗೆ ಕರ್ಕೊಂಡು ಹೋಗ್ತೀನಿ, ಅದು ಕೂಡ ಝೂ ಹತ್ರ ಇರೋದು. ಯಾವುದು ಅಂಗಡಿ ಅಂದರೆ KSC ಅಂತ. KSIC ಬೇರೆ, KSC ಬೇರೆ, ಎರಡೂ ಕೂಡ ಝೂ ಹತ್ರನೇ ಇರೋದು. ನಾಳೆ ನಿಮಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಈಗ ಬಾಯ್, ಗುಡ್ ನೈಟ್. ಹಿಂದೆ ಅಂಗಡಿಗೆ ಬಂದ್ವಿ. ಮಾರನೇ ದಿನ ನನಗೆ ನಿಮಗೆ ಅಂಗಡಿ ತೋರ್ಸೋಕ್ಕಾಗಲಿಲ್ಲ, ಆಮೇಲೆ ತೋರಿಸ್ತೀನಿ. ಇದರಲ್ಲಿ ಎಲ್ಲನೂ ಈ ಫ್ಲೋರಲ್ಲಿ ಗಿಫ್ಟಿಂಗ್ ಸ್ಯಾರೀಸ್ಗಳು ಸಿಗುತ್ತೆ, ಕಾಟನ್ ಸ್ಯಾರೀಸ್ಗಳು ಸಿಗುತ್ತೆ. ಕಡಿಮೆ ಬೆಲೆದು ಸಿಲ್ಕ್ ಸ್ಯಾರೀಸ್ ಅಂದರೆ ಗಿಫ್ಟ್ಗೆ ನಾವು ಕೊಡ್ತೀವಿ ನೋಡಿ, ವಿತಿನ್ 1000-1200 ಆ ರೇಂಜಲ್ಲಿ ಸಿಗುತ್ತೆ. ಇದು ಎಲ್ಲನೂ ಸ್ಯಾರೀಸ್ಗಳು 650 ಅಂದರೆ ಸಣ್ಣದಾಗಿ ಮಡಚಿದ್ದಾರೆ ನೋಡಿ, ಆ ಥರ ಮಡಚಿರೋದು ಎಲ್ಲ 650 ರೇಂಜ್, 750 ಚೆನ್ನಾಗಿರುತ್ತೆ ಎಲ್ಲನೂ. ಈಗ ನಾವು ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಡೈಲಿ ವೇರ್ ಸ್ಯಾರೀಸ್ ಸಿಗುತ್ತೆ, ಲುಂಗಿ, ಪಂಚೆ, ಶಲ್ಯ, ಶರ್ಟ್ ಪ್ಯಾಂಟ್, ಪ್ಯಾಂಟ್ ಪೀಸ್, ಶರ್ಟ್ ಪೀಸ್ ಎಲ್ಲನೂ ಸಿಗುತ್ತೆ. ಅದರಲ್ಲಿ ಅಲ್ಲೇ ಒಳಗಡೆ ಹೋದಾಗ ನಿಮಗೆ ಬ್ಲ್ಯಾಂಕೆಟ್ಸ್, ಟವಲ್ಸ್, ಬ್ಲೌಸ್ ಪೀಸ್ಗಳು ಥಾನ್ ಲೆಕ್ಕದಲ್ಲಿ ಸಿಗುತ್ತೆ. 500 ನಾನು ತೋರಿಸ್ತಾ ಇರೋದು ನಿಮಗೆ ಗ್ರೀನ್ ಕಲರ್ದು ಏನಿದೆ. ಆಮೇಲೆ ಸಾರೀಸ್ಗಳು ಅಷ್ಟೇ ಥಾನ್ ಲೆಕ್ಕದಲ್ಲಿ ಇರುತ್ತೆ, ನೀವು ಕಟ್ ಮಾಡಿಸ್ಕೊಳ್ಬೋದು. ಡ್ರೆಸ್ ಮಟೀರಿಯಲ್ ಸಿಗುತ್ತೆ, ಡ್ರೆಸ್ಗಳು, ರೆಡಿ ಡ್ರೆಸ್ ಸಿಗುತ್ತೆ, ಕುರ್ತೀಸ್ ಸಿಗುತ್ತೆ, ಪಿಲ್ಲೋ ಕವರ್, ಬೆಡ್ಶೀಟ್ಸ್ ಎಲ್ಲನೂ ಸಿಗುತ್ತೆ ಈ ಫ್ಲೋರಲ್ಲಿ. ಈ ಅಂಗಡಿಯಲ್ಲಂತೂ ನಿಮ್ಗೆ ಏನು ಸಿಗಲ್ಲ ಅನ್ನೋ ಹಾಗಿಲ್ಲ, ಎಲ್ಲನೂ ಸಿಗುತ್ತೆ, ಈವನ್ ಪೆಟಿಕೋಟ್ಸ್. ಹಾಗೂ ಈಗ ನಾವು ನೆಕ್ಸ್ಟ್ ಫ್ಲೋರಿಗೆ ಬಂದಿದ್ದೀವಿ, ಅದೆಲ್ಲ ಬರೀ ಸಿಲ್ಕ್ ಸ್ಯಾರಿಗಳು. ಸಿಲ್ಕ್ ಸ್ಯಾರೀಸ್ಗಳಲ್ಲೂ ಕೂಡ ಮೂರು ಶಾಪ್ನ ಮಾಡ್ಕೊಂಡಿದ್ದಾರೆ ಪಕ್ಕ ಪಕ್ಕನೇ. ಒಂದರಲ್ಲಿ ನಿಮಗೆ 2000 ಹಿಡಿದು 10-12 ತನಕನೂ ಸಿಗುತ್ತೆ. ಅದ್ರ ಪಕ್ಕ ಇರೋ ಇದರಲ್ಲಿ ಬರೀ ರಿಸೆಪ್ಷನ್ ಸ್ಯಾರೀಸು, ವಿಚ್ ಆರ್ ಬಿಟ್ ಕಾಸ್ಟ್ಲಿ. ಅದ್ರ ಪಕ್ಕ ಇನ್ನೂ ಒಂದು ಶಾಪ್ ಮಾಡ್ಕೊಂಡಿದ್ದಾರೆ, ಅದರಲ್ಲಂತೂ ನಿಮಗೆ 15,000-1,00,000 ತನಕನೂ ಸಿಗುತ್ತಂತೆ ಸ್ಯಾರೀಸ್ಗಳು. ಇಲ್ಲಿ ನಾನು ಕೆಲವು ಡಿಫ್ರೆಂಟಾಗಿರೋವಂಥ ಸ್ಯಾರೀಸ್ನ ನೋಡಿದೆ. ಯಾವುದಾದ್ರು ಅಂದರೆ ಅದು ನನ್ನ 4,000-5,000, 4,500-6,000 ತನಕ ಇತ್ತು. ಈಗ ನೋಡಿ ತೋರಿಸ್ತಿದ್ದೀನಲ್ಲ, ಬ್ಲೂ ಕಲರ್ ಆ್ಯಂಡ್ ಗ್ರೀನ್ ಕಲರ್, ಇದು ಎರಡೂ ಎಕ್ಸಾಕ್ಟ್ ಗ್ಯಾಪ್ನ ಇಲ್ಲ, ಬಟ್ 4,500-5,500 ತನಕ ಇರುತ್ತೆ. ಈಗ ರೆಡ್ ಕಲರ್ ಸ್ಯಾರಿ ತೋರಿಸ್ತಿದ್ದೀನಲ್ಲ, ಇದು ಪ್ಯೂರ್ ಸಿಲ್ಕ್ ಸ್ಯಾರಿ ಅಂತೆ. ಇದು ರೇಟ್ ಬಂದು 12,500 ಪ್ಯೂರ್ ಸಿಲ್ಕ್ ಅಂತೆ. ಈಗ ಗ್ರೀನ್ ಕಲರ್ ತೋರಿಸ್ತಾ ಇದ್ದೀನಲ್ಲ, ಗ್ರೀನ್ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ, ಡಿಫ್ರೆಂಟ್ ಪ್ಯಾಟ್ರನ್ ಚೆನ್ನಾಗಿದೆ ಅಲ್ವಾ ನೋಡಿ. ಯೆಲ್ಲೋ ಆ್ಯಂಡ್ ಪಿಂಕ್ ಹಾಗೂ ಬ್ಲೂ ಮತ್ತು ಮಲ್ಟಿ ಕಲರ್ ಒಂದು ಸಿಕ್ತು ನನಗೆ ನೋಡಿ, ಬ್ಲೂ ಆ್ಯಂಡ್ ಮಲ್ಟಿ ಕಲರ್. ಇದು ಎಲ್ಲನೂ ಕೂಡ 7,500-6,500 ಆ ಥರ ರೇಂಜಲ್ಲಿ ಟಾಪಲ್ಲಿ ಅಂತಂದರೆ ಸಿಲ್ಕ್ ಸ್ಯಾರಿ ಫ್ಲೋರಲ್ಲೇ ಪಕ್ಕ ಪಕ್ಕ ಮಾಡ್ಕೊಂಡಿರೋದು. ಇದರಲ್ಲಿ ಅಬೌಟ್ 12,000-15,000 ತನಕ ಸ್ಯಾರೀಸ್ ಇದೆಯಂತೆ, ಫುಲ್ ಡಿಫ್ರೆಂಟ್ ಪ್ಯಾಟ್ರನ್. ಇಲ್ಲಿ ನೋಡಿ ಯೆಲ್ಲೋ ಕಲರ್ದು
ಹಾಫ್ ಆ್ಯಂಡ್ ಹಾಫ್ ಥರ, ಫುಲ್ಲ ಹಾಫ್ಗೆ ಜರಿ ಇರುತ್ತೆ ಡಿಸೈನ್, ಇನ್ನು ಬಾಕಿದು ಪ್ಲೇನ್ ಇರುತ್ತೆ. ಹಾಫ್ ಆ್ಯಂಡ್ ಹಾಫ್ ಜಸ್ಟ್ ಲೈಕ್ ಫ್ಯಾನ್ಸಿ ಸ್ಯಾರೀಸ್ ಹೆಂಗೆ ಬರುತ್ತೆ ಹಾಗೇ ಇತ್ತು, ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಈಗ ನೆಕ್ಸ್ಟ್ ನಾವು ಅದ್ರ ಮೇಲ್ಗಡೆ ಫ್ಲೋರಿಗೆ ಬಂದ್ವಿ, ಅದು ಬರೀ ಫ್ಯಾನ್ಸಿ ಸ್ಯಾರೀಸ್ಗಳ ಕಲೆಕ್ಷನ್ ಇರೋವಂಥ ಫ್ಲೋರು. ಈ ಅಂಗಡಿಯಲ್ಲಿ ನೀವು ಆಷಾಢದಲ್ಲಿ ಬಂದ್ರಂತೂ ಕಾಲಿಡೋದಕ್ಕೆ ಜಾಗ ಇರೋಲ್ಲ, ಅಷ್ಟೊಂದು ರಶ್ ಇರುತ್ತೆ. ಈಗ ಹಬ್ಬಕ್ಕೆ ಎಲ್ಲ ಜನ ಬಂದು ತೊಗೊಂಡು ಆಗಲಿ ಖಾಲಿ ಮಾಡಿಬಿಟ್ಟಿದ್ದಾರೆ, ನಮಗೆ ಜಾಸ್ತಿ ಕಲೆಕ್ಷನ್ಸು ಸಿಗಲಿಲ್ಲ. ಈ ಫ್ಲೋರಲ್ಲಿ ಬರೀ ಫ್ಯಾನ್ಸಿ ಸ್ಯಾರೀಸು, ಡಿಸೈನರ್ ಸ್ಯಾರೀಸ್, ಕ್ಯಾಟಲಾಗ್ ಸ್ಯಾರೀಸ್, ಹಾಗೂ ನಿಮಗೆ ಪೆಟಿಕೋಟ್ಸ್ ಎಲ್ಲ ಸಿಗುತ್ತೆ. ಮಕ್ಕಳಿಗೆ ಲಂಗ ಹೊಲಿಸ್ಬೇಕು ಅಂದರೆ ಅದಕ್ಕೆ ಕೂಡ ಮಟೀರಿಯಲ್ ಸಿಗುತ್ತೆ. ಇಲ್ಲಿ ರೆಡಿ ಡ್ರೆಸ್ ಕೂಡ ಸಿಗುತ್ತೆ, ನನ್ನ ಮಗಳಿಗೆ ತೊಗೊಂಡಿದ್ದೀನಿ ಗ್ರೌಂಡ್ ಫ್ಲೋರಲ್ಲಿ, ತೋರಿಸ್ತೀನಿ. ಇದು 650, ನನ್ನ ಮಗಳಿಗೆ ಗ್ರೌಂಡ್ ಫ್ಲೋರಲ್ಲಿ ತೊಗೊಂಡಿದ್ದು. ನಾವು ಫಸ್ಟ್ ನಮ್ಗೆ ಗೊತ್ತಿರಲಿಲ್ಲ ಅಲ್ಲಿ ಸಿಗುತ್ತೆ ಅಂತ, ಆಮೇಲೆ ಕೇಳಿದಾಗ ಹೇಳಿದ್ರು ಕೆಳಗಡೆ ಸಿಗುತ್ತೆ ಅಂತ. ರೆಪ್ಲಿಕಾ ಅಂತ ಹೇಳಿದ್ರು ಈ ಲೆಹಂಗಾ ಬ್ಲೌಸ್ಗೆ. ಒರಿಜಿನಲ್ ಸಿಲ್ಕ್ ಸ್ಯಾರೀಸ್ದು ಸಿಗುತ್ತೆ, ಹಾಗೂ ಈ ಥರ ರೆಪ್ಲಿಕಾದೂ ಸಿಗುತ್ತೆ. ನನ್ನ ಮಗಳಿಗೆ ಪಿಂಕ್ ಅಂತ ಈ ಡ್ರೆಸ್ ಇಷ್ಟ ಆಗೋಯ್ತು, ನಾನು ಬೇರೆ ಕಲರ್ಗಳು ನೋಡೋದಕ್ಕೂ ಬಿಡಲಿಲ್ಲ, ನನಗೆ ಪಿಂಕ್ 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 ಅಂತ ಇದನ್ನೇ ತೊಗೊಂಡು. ಸೊ ಸ್ನೇಹಿತರೆ, ಹೇಗಿತ್ತು ಮೈಸೂರಿನ ಶಾಪಿಂಗ್ ಹಾಲ್? ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನಾನು ಎವ್ರಿ ಟೈಮ್ ಹೋದಾಗ ಇದೆರಡು ಅಂಗಡಿಯಲ್ಲಿ ಮಾತ್ರ ನೋಡೋದು. ಯೂಶ್ವಲಿ ನಾನು ಒಂದೇ ಅಂಗಡಿ ವಿಸಿಟ್ ಮಾಡೋದು, ಯಾಕಂದರೆ ನಾನು ಮೈಸೂರಿಗೆ ಹೋಗೋದೇ ತುಂಬ ಕಡಿಮೆ, ಒಂದಿನಕ್ಕೋಸ್ಕರ ಹೋಗಿರ್ತೀನಿ. ಶಾಪಿಂಗ್ಗೆ ಒಂದು ಹಾಫ್ ಡೇ ಡೆಡಿಕೇಟ್ ಮಾಡಿಬಿಟ್ಟು ಒಂದು ಅಂಗಡಿಗೆ ವಿಸಿಟ್ ಮಾಡಿರ್ತೀನಿ. ಇವತ್ತು ನಿಮಗೆ ತೋರಿಸೋದಕ್ಕೆ ಅಂತ ಎರಡು ಅಂಗಡಿಗೂ ಹೋಗಿದ್ದೆ. ಫಸ್ಟ್ ಅಂಗಡಿಲಿ ನಾನು ಏನೇನು ತೊಗೊಂಡೆ ಅಂತ ತೋರಿಸ್ಬಿಡ್ತೀನಿ. ಫಸ್ಟ್ ಅಂಗಡಿ ಅಂದರೆ ಸುಮಂಗಲಿ ಸಿಲ್ಕ್ಸ್, ಅಲ್ಲಿದು ಕವರ್ ಇದು. ಅಲ್ಲಿ ನಾನು ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ಫಸ್ಟು ಹೋದ ತಕ್ಷಣ ಗ್ರೌಂಡ್ ಫ್ಲೋರಲ್ಲಿ ಕಾಟನ್ ಸಾರಿ, ಡೈಲಿ ವೇರ್ ಸಾರಿ ಇರುತ್ತಲ್ಲ, ಅಲ್ಲಿ ಈ ಸಾರಿನ ತೊಗೊಂಡೆ. ಇದು ನಿಮಗೆ ರೆಡ್ ಕಾಣ್ತಾ ಇದೆ, ಆರೆಂಜ್ ಕಲರ್ ಇದು, ಆರೆಂಜ್ಗೆ ಪಿಂಕ್ ಬಾರ್ಡರ್. ಇದು ಪಲ್ಲು, ಪಲ್ಲು ಈ ಥರ. ಆಮೇಲೆ ಇದು ಬಾಡಿಗೆ ಬರುತ್ತೆ. ಇದು ಯಾವ ಕಲರ್ ಇದೆ ಗೊತ್ತಾ? ಇದು ರಾಮಾ ಗ್ರೀನ್ ಕಲರ್ ಅಂತಾರಲ್ಲ ಆ ಕಲರ್ ಇದೆ. ಇದು ಆರೆಂಜ್ ಕಲರು, ಅದಕ್ಕೆ ಪಿಂಕ್ ಕಲರ್ ಬಾರ್ಡರು. ಸಾಫ್ಟ್ ಕಾಟನ್ ಇದು, ಸಿಲ್ಕ್ ಮಿಕ್ಸ್ ಕಾಟನ್ ಅಂತಾರಲ್ಲ ಅಂಥದ್ದು, ಪ್ಯೂರ್ ಕಾಟನ್ ಅಲ್ಲ. ನೀವು ವಾಶ್ ಮಾಡಿದ್ರೂ ಇದೇ ಥರ ಇರುತ್ತೆ, ವಾಶ್ ಮಾಡ್ಬಿಟ್ಟು ಐರನ್ ಮಾಡಿದ್ರೆ ಸೇಮ್ ಹೊಸದು ಹೇಗಿರುತ್ತೋ ಹಾಗೇ ಇರುತ್ತೆ. ಇದು ತುಂಬ ಹರಡ್ಕೊಳ್ಳೋದು ಆ ಥರ ಏನೂ ಆಗೋದಿಲ್ಲ. ಸೊ ನೆಕ್ಸ್ಟ್, ಅದರ ನೆಕ್ಸ್ಟ್ ಫ್ಲೋರಲ್ಲಿ ನಾನು ಹೇಳಿದ್ನ ನನ್ನ ಫೇವ್ರೆಟ್ ಫ್ಲೋರ್ ಅದು ಅಂತ, ಅಲ್ಲಿ ಸಿಲ್ಕ್ ಸ್ಯಾರೀಸ್ ಸಿಗೋದು, ಡಿಸೈನರ್ ಸ್ಯಾರಿ, ಕ್ಯಾಟಲಾಗ್ ಸ್ಯಾರೀಸ್, ಆಮೇಲೆ ಜಾರ್ಜೆಟ್, ಶಿಫಾನ್ ಸ್ಯಾರೀಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಅಲ್ಲಿ ನಾನು ಒಂದು ಡಿಸೈನರ್ ಸ್ಯಾರಿ ತೊಗೊಂಡಿದ್ದೀನಿ. ಇದರದ್ದು ಫೋಟೋ ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ಇದನ್ನು ನೋಡಿರ್ತೀರ ನೀವು, ನಾನು ತೋರಿಸಿದ್ದೆ ಅಲ್ಲೇ. ಪಲ್ಲು ಇದು ಮೇಲ್ ಬರುತ್ತೆ, ಹೀಗೆ ಬರುತ್ತೆ. ಹಾಫ್ ಆ್ಯಂಡ್ ಹಾಫ್ ಸಾರಿ, ಬ್ಲೂ ಮತ್ತು ಬದನೆಕಾಯಿ ಕಲರ್ ಈ ಥರ. ನನ್ನ ಆಲ್ಮೋಸ್ಟ್ ಸಾರಿ ಎಲ್ಲ ಡಿಸೈನರ್ ಸಾರೀಸ್ಗಳೇ. ಇದ್ರ ಬ್ಲೌಸ್ ನೀವು ನೋಡಿರಲಿಲ್ಲ, ಈಗ ತೋರಿಸ್ತೀನಿ ನೋಡಿ. ಇದು ಫ್ರಂಟ್ ಅಂತೆ, ಹಾಗೆ ಇದು ಬ್ಯಾಕ್ ಸೈಡ್ ಅಂತೆ, ಹಾಗೂ ಇದು 3/4 ಸ್ಲೀವ್ಸ್. ಆಲ್ಮೋಸ್ಟ್ ಡಿಸೈನರ್ ಸ್ಯಾರೀಸ್ ಎಲ್ಲ ಈ ಥರನೇ ಇರುತ್ತೆ. ಅದರ ನೆಕ್ಸ್ಟ್ ಫ್ಲೋರ್ ಅಂದರೆ ಬರೀ ಕುರ್ತೀಸ್ ಡ್ರೆಸ್ ಮಟೀರಿಯಲ್ ಸಿಗುತ್ತಲ್ಲ, ಅಲ್ಲಿ ಈ ಡ್ರೆಸ್ನ ತೊಗೊಂಡೆ. ಇದರ ರೇಟ್ ನೋಡಿ, 410. 410 ನನಗೆ ಚೆನ್ನಾಗಿದೆ ಅನ್ನಿಸ್ತು, ಇಷ್ಟು ವರ್ಕ್ ಇದೆ ಮೇಲ್ಗಡೆ. ಇದು ಅಂಬ್ರೆಲಾ ಟೈಪ್, ಅಂಬ್ರೆಲಾ ಯಾವತ್ತಾದರೂ ಒಂದ್ಸರಿ ಹಾಕಿ ತೋರಿಸ್ತೀನಿ. ಇದು 410. ಫಸ್ಟ್ ಆರೆಂಜ್ ಸಾರಿ ಬಂದು 760. ಹಾಂ, 760. ಇದಕ್ಕೆ ಒಂಥರ ರೇಷ್ಮೆ ಸೀರೆಗೆ ಹೇಗೆ ಲುಕ್ ಬರುತ್ತೋ ಆ ಥರ ಬ್ಲೌಸ್ ಹೊಲ್ಸೋಣ ಅಂತ ಇದ್ದೀನಿ. ಇದರದ್ದು ರೇಟು ಎಲ್ಲೋ ಮಿಸ್ ಆಗಿರಬೇಕು.
1250 ಆಲ್ಮೋಸ್ಟ್ ಇದೇ ರೇಂಜಲ್ಲಿ ನಿಮಗೆ ಎಲ್ಲ ಡಿಸೈನ್ ಸ್ಯಾರೀಸ್ ಇರುತ್ತೆ. ಇದಕ್ಕಿಂತ ಕಾಸ್ಟ್ಲಿದು ಇರುತ್ತೆ, 3000-4500. ಚೆನ್ನಾಗಿತ್ತು, ರೇಷ್ಮೆ ಸೀರೆ ಥರಾನೇ ಇತ್ತು. ರಾ ಸಿಲ್ಕಲ್ಲಿ ಫುಲ್ ವರ್ಕು ನೀವು ನೋಡಿರ್ತೀರಾ, ರೆಡ್ ಆ್ಯಂಡ್ ಯೆಲ್ಲೋ ಕಲರ್ದು ಕಟ್ ವರ್ಕ್ ಅಂತ ಹೇಳ್ತಾರೆ. ಕಟ್ ವರ್ಕ್ ಮಾಡಿ ಅದಕ್ಕೆ ಸ್ಟೋನ್ ವರ್ಕ್ಸ್ ಎಲ್ಲ ಮಾಡಿದ್ರು, ಚೆನ್ನಾಗಿತ್ತು. ಇದು ಮೂರು ನಾನು ಒಂದು ಸೀರೆ ಒಂದು ಅಂಗಡಿಯಲ್ಲಿ ತೊಗೊಂಡಿದ್ದು. ನೆಕ್ಸ್ಟ್ ಅಂಗಡಿ ಅಂದರೆ KSC, ಅದ್ರದ್ದು ನಾನು ಫ್ರಂಟ್ ವ್ಯೂ ತೋರಿಸೋದಕ್ಕಾಗಲಿಲ್ಲ, ಎಲ್ಲೋ ಮೀ ವಿಡಿಯೋ ಮಿಸ್ ಆಗಿಬಿಟ್ಟಿದೆ ನೋಡಿ. ಕರ್ನಾಟಕ ಸ್ಯಾರಿ ಸೆಂಟರ್ KSC ಅಂತ ನಾವು ಇನ್ನು ಶಾರ್ಟ್ ಫಾರ್ಮ್ ಹೇಳೋದು, ಇಲ್ಲಿ ಬರೆದಿದೆ ನೋಡಿ KSC ಅಂತ. ಇಲ್ಲಿ ನಾನು ನನ್ನ ಮಗಳಿಗೆ ಒಂದು ಲಂಗ ಬ್ಲೌಸ್ ತಗೊಂಡೆ, ಇದನ್ನು ನೋಡಿರ್ತೀರಾ ತೋರಿಸಿದ್ದೀನಿ. ಇದು ಬ್ಲೌಸ್, ಪಿಂಕ್ ಬ್ಲೌಸ್, ಪಿಂಕ್ ಡ್ರೆಸ್ ಅನ್ಬೋದು. ಪಿಂಕ್ ನೋಡಿದ ತಕ್ಷಣ ನನ್ನ ಮಗಳು ಶುರು ಹಚ್ಕೊಂಡ್ಳು, ಪಿಂಕ್ ಬೇಕು 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 ಅಂತ. ಸೊ ಇಷ್ಟು ನಾವು ಶಾಪಿಂಗ್ ಮಾಡಿದ್ದು, ಹೇಗಿತ್ತು ತಿಳಿಸಿ. ಇಷ್ಟ ಆದರೆ ನೀವು ಹೋಗಿ ಬನ್ನಿ ಒಂದ್ಸಾರಿ, ಜಸ್ಟ್ ನೋಡೋದಕ್ಕಾದರೂ ಹೋಗಿ, ನೋ ಪ್ರಾಬ್ಲಮ್, ಅಲ್ಲಿ ಏನು ರಿಸ್ಟ್ರಿಕ್ಷನ್ ಇಲ್ಲ, ತೊಗೊಳ್ಳೇಬೇಕು ಅಂತ. ಈ ಟೈಮಲ್ಲಿ ಸ್ವಲ್ಪ ಫ್ರೀ ಇರುತ್ತೆ, ಆಷಾಢದಲ್ಲಿ ತುಂಬಾ ಡಿಸ್ಕೌಂಟ್ಸು ಇರುತ್ತೆ, ತುಂಬಾ ರಶ್ ಇರುತ್ತೆ. ಮೇ ಬಿ ಹಬ್ಬ ಆಗೋಗಿತ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ರಶ್ ಕಡಿಮೆ ಇತ್ತು. ಓಕೆ, ಈ ಹೇಗಿತ್ತು ನನ್ನ ಈ ವಿಡಿಯೋ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರು ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.